ನಮಸ್ಕಾರ. ಇವತ್ತಿನ ವಿಡಿಯೋ 10 ಕ್ಷೇತ್ರಗಳ ಅತಿ ದೊಡ್ಡ ದೊಡ್ಡ ಷೇರುಗಳು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಷನ್. ಪ್ರತಿ ವಾರ ನಮ್ಮ ಚಾನಲ್ಗೆ ಬಹಳಷ್ಟು ನ್ಯೂ ಇನ್ವೆಸ್ಟರ್ಸ್ ಸಬ್ಸ್ಕ್ರೈಬ್ ಮಾಡ್ತಾರೆ, ಮತ್ತು ಹೊಸ ಹೊಸ ಜನ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರ್ತಾರೆ ಯೂಟ್ಯೂಬ್ನಲ್ಲಿ. ಅವರಿಗೆ ಷೇರು ಮಾರುಕಟ್ಟೆ ಬಗ್ಗೆ ಅಷ್ಟಾಗಿ ಮಾಹಿತಿ ಇಲ್ಲ. ಅವರೆಲ್ಲ ನಮ್ಮ ಹತ್ರ ಕೇಳುವಂಥ ಪ್ರಶ್ನೆ, ಯಾವ ಷೇರುಗಳಲ್ಲಿ ಹಣವನ್ನು ಹಾಕಬೇಕು ಮತ್ತು ಯಾವ ಸೆಕ್ಟರ್ಗಳನ್ನು ಚೂಸ್ ಮಾಡಬೇಕು. ಆದ್ದರಿಂದ ಇವತ್ತು ನಮ್ಮ ಷೇರು ಮಾರುಕಟ್ಟೆಯಲ್ಲಿ ಯಾವ್ಯಾವ ಥರದ ಕ್ಷೇತ್ರಗಳಿದ್ದಾವೆ, ಮತ್ತು ಅದರಲ್ಲಿ ಲೀಡಿಂಗ್ ಆಗಿರುವಂಥ 10 ಯಾವುದು, ಮತ್ತು ಇತರೆ ಯಾವುದು, ಮತ್ತು ಆ ಕ್ಷೇತ್ರಗಳಲ್ಲಿ ಅತಿ ಲೀಡಿಂಗ್ ಇರುವಂಥ 3 ಷೇರುಗಳನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅಂದರೆ ಅತಿ ದೊಡ್ಡ ಷೇರುಗಳು ಅಂತಂದರೆ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇರುವಂಥದ್ದು. ಇದನ್ನು ಅರ್ಥ ಮಾಡ್ಕೊಳ್ಳೋದ್ರಿಂದ ಮುಂದಿನ ದಿನಗಳಲ್ಲಿ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ಪ್ರಾರಂಭ ಮಾಡ್ಬೋದು. ಆಗಲೇ ಹೇಳಿದಾಗೆ 10 ಮೇಜರ್ ಸೆಕ್ಟರ್ಸ್, ಲಾರ್ಜೆಸ್ಟ್ ಕಂಪೆನೀಸ್ ಇನ್ ಈಚ್ ಸೆಕ್ಟರ್. ಆದ್ದರಿಂದ ಆ ಪಟ್ಟಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಮೊದಲನೇದ್ದು ಆಟೋಮ್ಯಾಟಿವ್ ಸೆಕ್ಟರ್. ನಂಬರ್ 1 ಮಾರುತಿ ಸುಜುಕಿ. ಮಾರ್ಕೆಟ್ ಕ್ಯಾಪ್ 357,803 ಕೋಟಿ. 5 ವರ್ಷ ರಿಟರ್ನ್ಸ್ 11, 10 ವರ್ಷ ರಿಟರ್ನ್ಸ್ 21. 2 ಟಾಟಾ ಮೋಟಾರ್ಸ್. ಮಾರ್ಕೆಟ್ ಕ್ಯಾಪ್ 343,481 ಕೋಟಿ. 5 ವರ್ಷ ರಿಟರ್ನ್ಸ್ 42%, 10 ವರ್ಷ ರಿಟರ್ನ್ಸ್ 9%. 3. M&M. ಮಾರ್ಕೆಟ್ ಕ್ಯಾಪ್ 228,256 ಕೋಟಿ. 5 ವರ್ಷ ರಿಟರ್ನ್ಸ್ 24%, 10 ವರ್ಷ ರಿಟರ್ನ್ಸ್ 18%. ಈಗ 2ನೇ ಸೆಕ್ಟರ್ಗೆ ಹೋಗ್ತಾ ಇದ್ದೇನೆ, ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್ ಸೆಕ್ಟರ್. ಮೊದಲನೇದ್ದು HDFC ಬ್ಯಾಂಕ್. ಮಾರ್ಕೆಟ್ ಕ್ಯಾಪ್ 1,78,493 ಕೋಟಿ. 5 ವರ್ಷ ರಿಟರ್ನ್ಸ್ 6%, 10 ವರ್ಷ ರಿಟರ್ನ್ಸ್ 16%. 2 ICICI ಬ್ಯಾಂಕ್. ಮಾರ್ಕೆಟ್ ಕ್ಯಾಪ್ 718,061 ಕೋಟಿ. 5 ವರ್ಷ ರಿಟರ್ನ್ಸ್ 25%, 10 ವರ್ಷ ರಿಟರ್ನ್ಸ್ 19%. 3 SBI. ಮಾರ್ಕೆಟ್ ಕ್ಯಾಪ್ 673,540 ಕೋಟಿ. 5 ವರ್ಷ ರಿಟರ್ನ್ಸ್ 24%, 10 ವರ್ಷ ರಿಟರ್ನ್ಸ್ 17%. 3. ಸಿಮೆಂಟ್ ಸೆಕ್ಟರ್. 1 ಅಲ್ಟ್ರಾಟೆಕ್ ಸಿಮೆಂಟ್. ಮಾರ್ಕೆಟ್ ಕ್ಯಾಪ್ 286,268 ಕೋಟಿ. 5 ವರ್ಷ ರಿಟರ್ನ್ಸ್ 24%, 10 ವರ್ಷ ರಿಟರ್ನ್ಸ್ 19%. 2 ಅಂಬುಜ ಸಿಮೆಂಟ್. ಮಾರ್ಕೆಟ್ ಕ್ಯಾಪ್ 116,180 ಕೋಟಿ. 5 ವರ್ಷ ರಿಟರ್ನ್ಸ್ 24%, 10 ವರ್ಷ ರಿಟರ್ನ್ಸ್ 14%. 3. ಶ್ರೀ ಸಿಮೆಂಟ್. ಮಾರ್ಕೆಟ್ ಕ್ಯಾಪ್ 94,885 ಕೋಟಿ. 5 ವರ್ಷ ರಿಟರ್ನ್ಸ್ 11%, 10 ವರ್ಷ ರಿಟರ್ನ್ಸ್ 20%. ಈಗ 4ನೇ ಕ್ಷೇತ್ರ, ಕೆಮಿಕಲ್ಸ್ ಸೆಕ್ಟರ್. 1 ಏಷ್ಯನ್ ಪೇಂಟ್. ಮಾರ್ಕೆಟ್ ಕ್ಯಾಪ್ 288,517 ಕೋಟಿ. 5 ವರ್ಷ ರಿಟರ್ನ್ಸ್ 17%, 10 ವರ್ಷ ರಿಟರ್ನ್ಸ್ 20%. 2. ಪಿಡಿಲೈಟ್ ಇಂಡಸ್ಟ್ರೀಸ್. ಮಾರ್ಕೆಟ್ ಕ್ಯಾಪ್ 137,889 ಕೋಟಿ. 5 ವರ್ಷ ರಿಟರ್ನ್ಸ್ 20%, 10 ವರ್ಷ ರಿಟರ್ನ್ಸ್ 26%. 3 ಬರ್ಜರ್ ಪೇಂಟ್ಸ್. ಮಾರ್ಕೆಟ್ ಕ್ಯಾಪ್ 65,620 ಕೋಟಿ. 5 ವರ್ಷ ರಿಟರ್ನ್ಸ್ 19%, 10 ವರ್ಷ ರಿಟರ್ನ್ಸ್ 28%. ಈಗ 5ನೇ ಕ್ಷೇತ್ರ, ಇಂಜಿನಿಯರಿಂಗ್ ಸೆಕ್ಟರ್. 1. ALNT. ಮಾರ್ಕೆಟ್ ಕ್ಯಾಪ್ 465,553 ಕೋಟಿ. 5 ವರ್ಷ ರಿಟರ್ನ್ಸ್ 22%, 10 ವರ್ಷ ರಿಟರ್ನ್ಸ್ 17%. 2. ಅದಾನಿ ಪೋರ್ಟ್ಸ್. ಮಾರ್ಕೆಟ್ ಕ್ಯಾಪ್ 282,298 ಕೋಟಿ. 5 ವರ್ಷ ರಿಟರ್ನ್ಸ್ 30%, 10 ವರ್ಷ ರಿಟರ್ನ್ಸ್ 23%. 3. ಸಿಮೆಂಟ್ಸ್ ಇಂಡಿಯಾ. ಮಾರ್ಕೆಟ್ ಕ್ಯಾಪ್ 156,645 ಕೋಟಿ. 5 ವರ್ಷ ರಿಟರ್ನ್ಸ್ 36%, 10 ವರ್ಷ ರಿಟರ್ನ್ಸ್ 23%. ಈಗ 6ನೆಯ ಕ್ಷೇತ್ರ, ಫುಡ್ ಆ್ಯಂಡ್ ಬೆವರೇಜ್ ಸೆಕ್ಟರ್. 1 ನೆಸ್ಲೆ. ಮಾರ್ಕೆಟ್ ಕ್ಯಾಪ್ 239,849 ಕೋಟಿ. 5 ವರ್ಷ ರಿಟರ್ನ್ಸ್ 19%, 10 ವರ್ಷ ರಿಟರ್ನ್ಸ್ 17%. 2. ಬ್ರಿಟಾನಿಯಾ. ಮಾರ್ಕೆಟ್ ಕ್ಯಾಪ್ 118,355 ಕೋಟಿ. 5 ವರ್ಷ ರಿಟರ್ನ್ಸ್ 11%, 10 ವರ್ಷ ರಿಟರ್ನ್ಸ್ 27%. 3 ಡಾಬರ್. ಮಾರ್ಕೆಟ್ ಕ್ಯಾಪ್ 96,488 ಕೋಟಿ. 5 ವರ್ಷ ರಿಟರ್ನ್ಸ್ 5%, 10 ವರ್ಷ ರಿಟರ್ನ್ಸ್ 12%. 7ನೆಯ ಸೆಕ್ಟರ್,
ಟೆಕ್ನಾಲಜಿ ಸೆಕ್ಟರ್. ಒಂದು ಟಿ ಸಿ ಎಸ್ ಮಾರ್ಕೆಟ್ ಕ್ಯಾಪ್ 15,10,566 crore, 5 years ರಿಟರ್ನ್ಸ್ 16%, 10 years ರಿಟರ್ನ್ಸ್ 14%. ಎರಡು ಇನ್ಫೋಸಿಸ್ ಮಾರ್ಕೆಟ್ ಕ್ಯಾಪ್ 7,06,261 crore, 5 years ರಿಟರ್ನ್ಸ್ 18%, 10 years ರಿಟರ್ನ್ಸ್ 14%. ಮೂರು HCL ಟೆಕ್ ಮಾರ್ಕೆಟ್ ಕ್ಯಾಪ್ 452,490 crore, 5 years ರಿಟರ್ನ್ಸ್ 26%, 10 years ರಿಟರ್ನ್ಸ್ 16%. ಈಗ ಎಂಟನೆಯ ಸೆಕ್ಟರ್ ಮೆಟಲ್ ಸೆಕ್ಟರ್. ಒಂದು JSW ಸ್ಟೀಲ್ ಮಾರ್ಕೆಟ್ ಕ್ಯಾಪ್ 215 crore, 5 years ರಿಟರ್ನ್ಸ್ 26%, 10 years ರಿಟರ್ನ್ಸ್ 25%. ಎರಡು ಟಾಟಾ ಸ್ಟೀಲ್ ಮಾರ್ಕೆಟ್ ಕ್ಯಾಪ್ 176,222 crore, 5 years ರಿಟರ್ನ್ಸ್ 28%, 10 years ರಿಟರ್ನ್ಸ್ 15%. ಮೂರು ಹಿಂಡಾಲ್ಕೋ ಮಾರ್ಕೆಟ್ ಕ್ಯಾಪ್ 132,316 crore, 5 years ರಿಟರ್ನ್ಸ್ 5%, 10 years ರಿಟರ್ನ್ಸ್ 10%. ಈಗ ಒಂಬತ್ತನೆಯ ಸೆಕ್ಟರ್ ಆಯಿಲ್ ಆ್ಯಂಡ್ ಗ್ಯಾಸ್ ಸೆಕ್ಟರ್. ಮೊದಲನೇದು ರಿಲಯನ್ಸ್ ಇಂಡಸ್ಟ್ರೀಸ್ ಮಾರ್ಕೆಟ್ ಕ್ಯಾಪ್ 1,976,358 crore, 5 years ರಿಟರ್ನ್ಸ್ 21%, 10 years ರಿಟರ್ನ್ಸ್ 23%. ಎರಡು ONGC 345,580 crore, 5 years ರಿಟರ್ನ್ಸ್ 15%, 10 years ರಿಟರ್ನ್ಸ್ 4%. ಮೂರನೇದು IOC ಮಾರ್ಕೆಟ್ ಕ್ಯಾಪ್ 764,067 crore, 5 years ರಿಟರ್ನ್ಸ್ 18%, 10 years ರಿಟರ್ನ್ಸ್ 17%. ಹತ್ತನೆಯ ಸೆಕ್ಟರ್ ಫಾರ್ಮಸ್ಯೂಟಿಕಲ್ ಸೆಕ್ಟರ್. ಒಂದು ಸನ್ ಫಾರ್ಮಾ ಮಾರ್ಕೆಟ್ ಕ್ಯಾಪ್ 362,288 crore, 5 years ರಿಟರ್ನ್ಸ್ 30%, 10 years ರಿಟರ್ನ್ಸ್ 9%. ಎರಡನೇದು ಸಿಪ್ಲಾ 116,316 crore ಮಾರ್ಕೆಟ್ ಕ್ಯಾಪ್, 5 years ರಿಟರ್ನ್ಸ್ 22%, 10 years ರಿಟರ್ನ್ಸ್ 14%. ಮೂರು ಡಾಕ್ಟರ್ ರೆಡ್ಡೀಸ್ ಲ್ಯಾಬ್ ಮಾರ್ಕೆಟ್ ಕ್ಯಾಪ್ 105,376 crore, 5 years ರಿಟರ್ನ್ಸ್ 20%, 10 years ರಿಟರ್ನ್ಸ್ 9%. ನಾವು ಬೇಕಂತ ನಿಮಗೆ ತಿಳಿಸ್ಲಿಕ್ಕೋಸ್ಕರ 10 ಸೆಕ್ಟರ್ಗಳನ್ನು ಪಟ್ಟಿ ಮಾಡಿದ್ದೇವೆ. ಅದರ ಅರ್ಥ ಈ 10 ಪಟ್ಟಿ ಇದೆ ಅಂತಲ್ಲ, ಮತ್ತೆ ಈ 10 ಕ್ಷೇತ್ರಗಳು ಮಾತ್ರ ಅಂತಲ್ಲ. ನೀವು ನಿಮ್ಮದೇ ಆದಂತಹ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ಅರ್ಥ ಮಾಡಿಕೊಂಡು ನಿಮ್ಮ 8-10 ಷೇರುಗಳೇನಿದಾವೆ ಅದನ್ನು ತಗೋಬೇಕಾಗುತ್ತೆ. ನಿಮಗೆ ಸಲಹೆ ಕೊಡಲಿಕ್ಕೋಸ್ಕರ ಇನ್ನೊಂದಷ್ಟು ಕ್ಷೇತ್ರಗಳನ್ನು ಹೆಸರಿಸಿದ್ದೇನೆ. ಒಂದು ಟೆಲಿಕಾಂ, ಎರಡು ರಿಯಲ್ ಎಸ್ಟೇಟ್, ಮೂರು ಯುಟಿಲಿಟೀಸ್, ನಾಲ್ಕು ಮಿಸಲೇನಿಯಸ್. ಇವತ್ತು ನಾವು ಡಾಕ್ಟರ್ ಭರತ್ ಚಂದ್ರ ಗ್ರ್ಯಾಜುಯೇಟ್ಸ್ ಮತ್ತು ನಮ್ಮ ಚಾನಲ್ ಮೆಂಬರ್ಸಿಗೆ ಒಂದು ಅಸೈನ್ಮೆಂಟ್ ಕೊಡ್ತಾ ಇದ್ದೇನೆ. ಅಸೈನ್ಮೆಂಟ್ ಕೊಟ್ಟರೆ ನಮ್ಮಲ್ಲಿ ಎಲ್ಲರಿಗೂ ಬಹಳ ಖುಷಿ, ಯಾಕಂದರೆ ಅವರು ಕೂಡ ನಮ್ಮಂತೆ ಒಂದಷ್ಟು ಸ್ಟಡಿ ಮಾಡ್ಬೋದು. ಆದ್ದರಿಂದ ಈ ಅಸೈನ್ಮೆಂಟನ್ನು ಆದಷ್ಟು ಸೀರಿಯಸ್ ಆಗಿ ತಗೊಳ್ಳಿ ಅಂತ ಸಲಹೆ ಕೊಡ್ತಾ ಇದ್ದೇನೆ. ನಾನು ಟೆಲಿಕಾಂ ಸೆಕ್ಟರ್ ಬಗ್ಗೆ ಮಾತಾಡಿದೆ. ಈಗ ಅಸೈನ್ಮೆಂಟ್ ಏನು ಅಂತಂದರೆ, ಟೆಲಿಕಾಂ ಸೆಕ್ಟರ್ನಲ್ಲಿ ನೀವು 3 ಹೈಯೆಸ್ಟ್ ಮಾರ್ಕೆಟ್ ಕ್ಯಾಪ್ ಇರುವಂತಹ ಷೇರುಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು ನಿಮ್ಮ ಪಟ್ಟಿಯಲ್ಲಿ ಬರೀಲಿಕ್ಕೆ, ಮತ್ತು 5-10 years ರಿಟರ್ನ್ಸ್ ಅನ್ನು ಕೂಡ ಬರೀಬೇಕು. ನಿಮಗೆ ಕ್ಲೂ ಕೊಡ್ತಾ ಇದ್ದೇನೆ, ಟೆಲಿಕಾಂ ಸೆಕ್ಟರ್ನಲ್ಲಿ ಯಾವುದು ಹೈಯೆಸ್ಟ್ ಮಾರ್ಕೆಟ್ ಕ್ಯಾಪ್ ಇತ್ಯಾದಿಗಳನ್ನು ತಿಳ್ಕೊಳ್ಳಿಕ್ಕೆ ಗೂಗಲ್ ಮಾಡ್ಬೋದು, ಇಲ್ಲ moneycontrol.com ಹೋಗ್ಬೋದು. ಹಾಗೇ 5-10 years ರಿಟರ್ನ್ಸ್ ಬೇಕು ಅಂತಂದರೆ screener.in ಹೋಗಿ. ಈಗ ಸ್ಯಾಂಪಲ್ ಆಗಿ ನಿಮ್ಮ ಮುಂದೆ ಒಂದು ಫಾರ್ಮೆಟ್ ಇದೇನೆ ಫಿಲಪ್ ಮಾಡಲಿಕ್ಕೆ, ಟೆಲಿಕಾಂ ಸೆಕ್ಟರ್ ಕಂಪನಿ ಮಾರ್ಕೆಟ್ ಕ್ಯಾಪ್ 5 years ಆ್ಯಂಡ್ 10-year. ಈಗ ಒಂದು ಪ್ರಾಮುಖ್ಯವಾದ ಅನೌನ್ಸ್ಮೆಂಟ್, ಎಲ್ಲ ಷೇರುಗಳು ಹಿಮಾಲಯದಲ್ಲಿ ಬೆಲೆ ಕಡಿಮೆ ಆಗುವುದಕ್ಕೆ ಕಾಯುತ್ತಾ ಇದ್ದೇನೆ ? ಇದು ಒಂದು ಚರ್ಚೆ. 20th February ಮಂಗಳವಾರ ಯೂಟ್ಯೂಬಲ್ಲಿ ಲೈವ್ ರಾತ್ರಿ 9:00 to 10:00. ಇದು ನಡೆಯುವುದು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ನಲ್ಲಿ. ಈಗ ಇವತ್ತಿನ ಈ ವಿಡಿಯೋದ ಬಗ್ಗೆ ಒಂದಷ್ಟು ಅಬ್ಸರ್ವೇಷನ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಮೊದಲನೇದಾಗಿ ನಾವು ಒಂದು ಲಿಸ್ಟನ್ನು ತಯಾರು ಮಾಡಿದ್ದೇವೆ, top 3 ಕಂಪನೀಸ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 10 ಮೇಜರ್ ಸೆಕ್ಟರ್ಸ್. ಎರಡನೇದು ನಾವು ಹೇಳಿದ 10 ಸೆಕ್ಟರ್ಗಳೇ ಇಂಪಾರ್ಟೆಂಟ್ ಅಂತಲ್ಲ, ನೀವು ನಿಮ್ಮದೇ ಆದಂಥ ಸೆಕ್ಟರ್ಗಳನ್ನು ಆಯ್ಕೆ ಮಾಡ್ಕೊಳ್ಬೋದು. ಮತ್ತು ಇನ್ನೂ ಒಂದು ತಪ್ಪು ತಿಳುವಳಿಕೆಯನ್ನು ನಿಮ್ಮ ತಲೆಯಿಂದ ತೆಗಿತಾ ಇದ್ದೇನೆ. ಹೈಯೆಸ್ಟ್ ಮಾರ್ಕೆಟ್ ಕ್ಯಾಪ್ ಇದೆ ಅಂದ ತಕ್ಷಣ ಅದು ಮೋಸ್ಟ್ ಪ್ರಾಫಿಟಬಲ್ ಕಂಪನಿಗಳಾಗಬೇಕಾಗಿಲ್ಲ. ಮೂರನೇ ಅಬ್ಸರ್ವೇಷನ್,
ಇವತ್ತಿನ ಈ ವಿಡಿಯೋನ ಸೃಷ್ಟಿ ಮಾಡಲಿಕ್ಕೆ ಕಾರಣ ಏನು ಅಂತಂದರೆ, ಸುಮಾರು ಜನ ಹೊಸಬರು ನಮ್ಮ ಚಾನಲಿಗೆ ಸೇರ್ತಾ ಇರ್ತಾರೆ ಮತ್ತು ಹಳಬರು ಕೂಡ ಅಷ್ಟೊಂದು ತಿಳ್ಕೊಂಡಿರೋದಿಲ್ಲ. ಅದಕ್ಕೋಸ್ಕರ ಯಾವ್ಯಾವ ಸೆಕ್ಟರ್ಗಳಿದ್ದಾವೆ ಅಂತ ಗೊತ್ತಾಗಲಿ ಅಂತ ಈ ವಿಡಿಯೋ ಮಾಡಿದ್ದೇವೆ. ನಾಲ್ಕನೇ ಅಬ್ಸರ್ವೇಷನ್, ನೀವು ನಿಮ್ಮದೇ ಆದಂಥ ರಿಸರ್ಚ್ ಮಾಡಿದ ಮೇಲೆ ಯಾವುದು 8 ರಿಂದ 10 ಕ್ಷೇತ್ರಗಳನ್ನು ನಾನು ಡೈವರ್ಸಿಫೈ ಮಾಡಬೇಕು ಅಂತ ನೀವೇ ತಿಳ್ಕೊಂಡು ಅವುಗಳಲ್ಲಿ ಹಣ ಹಾಕಬೇಕು. ಅದಕ್ಕಿಂತ ಮುಂಚೆ ನಾನು ಹೇಳಿದ ಅಸೈನ್ಮೆಂಟನ್ನು ಮಾಡಬೇಕಾಗುತ್ತೆ. 5ನೇ ಅಬ್ಸರ್ವೇಷನ್, ಒಮ್ಮೆ ನೀವು 10 ಸೆಕ್ಟರ್ಗಳನ್ನು ಫೈನಲೈಸ್ ಮಾಡಿದ ಮೇಲೆ 3 ಷೇರುಗಳನ್ನು ಅವುಗಳಲ್ಲಿ ಲೆಕ್ಕ ಹಾಕಿ ಇಟ್ಕೊಂಡ್ಮೇಲೆ ಅದರಲ್ಲಿ ಯಾವುದು ಒಳ್ಳೆಯದು ಅಂತ ನೀವೇ ಸೆಲೆಕ್ಟ್ ಮಾಡಬೇಕಾಗುತ್ತೆ. 6ನೇ ಅಬ್ಸರ್ವೇಷನ್, ಒಮ್ಮೆ ನೀವು ಷೇರುಗಳನ್ನು ತಗೊಳ್ಳಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಅದನ್ನು 3 ತಿಂಗಳಿಗೊಮ್ಮೆ ಮಾನಿಟರ್ ಮಾಡಬೇಕಾಗುತ್ತೆ. ಡೋಂಟ್ ಬೈ ಆ್ಯಂಡ್ ಫರ್ಗೆಟ್. ಇವತ್ತು ಈ ವಿಡಿಯೋದ ಕೊನೆಯಲ್ಲಿ ಈ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ತಜ್ಞರು ಹೇಳ್ತಾರೆ ನಾವು ಡೈವರ್ಸಿಫೈ ಮಾಡಬೇಕು, ಎಷ್ಟು ಸೆಕ್ಟರ್ಗಳಲ್ಲಿ ಡೈವರ್ಸಿಫೈ ಮಾಡಿದ್ರೆ ಒಳ್ಳೆಯದು? ನಿಮ್ಮ ಮುಂದೆ 4 ಆಯ್ಕೆಗಳಿದ್ದಾವೆ. ಮೊದಲನೇದು 5ರಿಂದ 6 ಸೆಕ್ಟರ್ಸ್, 2ನೇದು 14ರಿಂದ 16 ಸೆಕ್ಟರ್, 3ನೇದು 18ರಿಂದ 20 ಸೆಕ್ಟರ್, 4ನೇದು 8ರಿಂದ 10 ಸೆಕ್ಟರ್. ಸರಿಯಾದ ಉತ್ತರವನ್ನು ಚಾಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ, ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.